ವಿಟ್ಲ ಸಮೀಪದ ಕನ್ಯಾನ ಗುರು ಎಜುಕೇಶನ್ ಟ್ರಸ್ಟ್ ನಡೆಸುತ್ತಾ ಇರುವ ಶ್ರೀ ಸರಸ್ವತಿ ವಿದ್ಯಾಲಯದ 2018-19ನೇ ಸಾಲಿನ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅನಾವರಣಗೊಂಡಿತು. ವಿಟ್ಲ ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಚರಣ್ ಕಜ್ಜಯ್ ಅವರು ಸಮಾರಂಭವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಇಂದು ಎಲ್ಲೆಡೆ ಪೈಪೋಟಿ ಕಂಡುಬರುತ್ತಿದೆ, ಪರಿಣಾಮವಾಗಿ ಒತ್ತಡ ಜಾಸ್ತಿಯಾಗುತ್ತಿದೆ. ವಿದ್ಯಾರ್ಥಿ ಜೀವನದಲ್ಲಿ ಈ ಒತ್ತಡ ಬರುತ್ತದೆ, ಉತ್ತಮ ಫಲಿತಾಂಶ ದಾಖಲಿಸುವಂತಹ ದಾವಂತ ಬರುತ್ತದೆ. ಆದರೆ ಇದರ ನಡುವೆ ನಡೆಯುವ ವಾರ್ಷಿಕೋತ್ಸವ ಕ್ರೀಡೋತ್ಸವಗಳು ಒತ್ತಡವನ್ನು ದೂರ ಮಾಡಿ ಸಂತೋಷ ತರುತ್ತದೆ ಎಂದು ಹೇಳಿದರು. ಯಾಕಂದ್ರೆ ನಮಗೆ ಇಂಥ ಒಂದು ಅವಕಾಶ ನಾವು ಮುಂದೆ ಹೋದ ಮೇಲೆ ಸಿಗುವುದಿಲ್ಲ. ಹಾಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿಂದಲೇ ನಾವು ಹೇಳ್ತೇವೆ, ನಮಗೆ ಈ ಅವಕಾಶ ಮುಂದೆ ಸಿಗುವುದಿಲ್ಲ. ಹಾಗಾಗಿ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಏನು ಅಂತ ಹೇಳಿದ್ರೆ ಪ್ರತಿಭಾ ಪುರಸ್ಕಾರ. ಈ ಒಂದು ಪ್ರತಿಭೆಯನ್ನು ಗುರುತಿಸುವಂತಹ ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ಈ ಒಂದು ಉತ್ತಮ ಕಾರ್ಯದಲ್ಲಿ ಬಹಳ ಚೆನ್ನಾಗಿ ಮೂಡಿ ಬಂದಂತಹ ಮಕ್ಕಳಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸ್ಪರ್ಧೆ ಅಂತ ಹೇಳುವಂಥದ್ದಿದೆ. ಈ ಒಂದು ಸ್ಪರ್ಧೆ ಅಂತ ಹೇಳುವಾಗ ನನಗೊಂದು ಘಟನೆ ನೆನಪಾಗ್ತಾ ಇದೆ. ಇದೇ ಸಂದರ್ಭ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಶ್ರೀಶಕೃಷ್ಣ ಮತ್ತು ಫಿದಾ ಮರಿಯಂ ಅವರನ್ನ ಸನ್ಮಾನಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸ್ವಾಗತ ನೃತ್ಯ, ಹುಲಿ ನೃತ್ಯ, ಕರಾಟೆ ಪ್ರದರ್ಶನ, ಯೋಗ ಪ್ರದರ್ಶನ, ಕೋಲಾಟ ನೃತ್ಯ ಗಮನ ಸೆಳೆಯಿತು. ವಿದ್ಯಾರ್ಥಿಗಳೇ ಅಭಿನಯಿಸಿದ ಯಕ್ಷಗಾನದಲ್ಲಿ ಕಂಡುಬಂದ ವಿವಿಧ ದೃಶ್ಯಗಳು ಗಮನ ಸೆಳೆದವು. ಗುರು ಎಜುಕೇಶನ್ ಟ್ರಸ್ಟ್ನ ಸಂಚಾಲಕ ವಿಘ್ನರಾಜ್ ಭಟ್, ಸಿಆರ್ಪಿ ಚಂದ್ರಶೇಖರ್, ಗುರು ಎಜುಕೇಶನ್ ಟ್ರಸ್ಟ್ನ ಸಂಚಾಲಕ ಈಶ್ವರ್ ಪ್ರಸಾದ್, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಮಧುರಾ ಈಶ್ವರ್ ಪ್ರಸಾದ್, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸರಸ್ವತಿ, ಶಿಕ್ಷಕಿಯರಾದ ಶ್ರೀಲತಾ, ಶ್ರೀಹೆಚ್ ಹಾಗೂ ರೇಣುಕಾ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, 10 ಪೋಸ್ಟ್, ಸಬಂತ್, ವಿಟ್ಲಾ.